ನಿಲ್ಲಿಸಿದಿರಲ್ಲ ತಾ ಈ ಜಲದಂಕ ಮಲ್ಲನನ್ನು. ಯಾಕೆ ಇಷ್ಟೊಂದು ಕೋಪ? ಏನಂದು ಹೇಳಿಲ್ಲ ತಾ ನನ್ನ ಕಥೆಯನ್ನು. ಯಾಕೆ, ಏನಾಯ್ತು ಅಶೋಕ್? ನೋಡಿ, ನಿಮ್ಮ ಜೀವನದ ಕಥೆ ಏನಂತ ನನ್ ಹೇಳಿ. ನೀವ್ ಹೇಳದಿದ್ರೆ ನನಗೆ ತುಂಬಾ ವ್ಯತ್ಯಾಗುತ್ತೆ. ನೋಡು ಲತಾ, 25 ವರ್ಷಗಳ ಹಿಂದೆ ನಮ್ಮ ಗುಡಿಸಲಿಗೆ ಬೆಂಕಿ ಬಿದ್ದು ಅದೇ ಬೆಂಕಿಯಲ್ಲಿ ನಮ್ಮ ತಂದೆ ತಾಯಿ ಸತ್ತರು. ಲತಾ, ನಾವು 3 ಜನ ಅಣ್ಣ ತಮ್ಮಂದಿರು. ನನ್ನ ಅಣ್ಣ ನಮ್ಮಿಂದ ದೂರಾದ. ನಮ್ಮ ಸಂಸಾರವನ್ನು ಚಿತ್ರ ಚಿತ್ರ ಮಾಡಿದ. ಆ ಪಾಪಿಗಳ ಶಿರವನ್ನು ಕತ್ತರಿಸುವವರೆಗೂ ನನಗೆ ಸಮಾಧಾನವೇ ಇಲ್ಲ. ಉಕ್ಕಿ ಬರುವ ನನ್ನ ಆಕ್ರೋಶದಲ್ಲಿ ಆ ಪಾಪಿಗಳ ನೆತ್ತಿಯ ಮೇಲೆ ಕಣ್ಣಿಟ್ಟು ಕಾಲಿಟ್ಟು ಪಾತಾಳಕ್ಕೆ ತುಳಿದು ಬಿಡುವೆ. ಒಂದು ಕೈಗೆ ಸಿಕ್ಕರೆ ಹುಲಿಯಂತೆ ಬಾಯಿ ತೆಗೆದು ನಿಂತಿರುವ ಈ ಹೆಬ್ಬುಲಿಗೆ ಬಲಿಯಾಗಲೇಬೇಕು. ಅಲ್ಲಿವರೆಗೆ ಸಮಾಧಾನವೇ ಇಲ್ಲ ಲತಾ, ಸಮಾಧಾನವೇ ಇಲ್ಲ. ಸಿಟ್ಟಿನಲ್ಲಿ ಹುಚ್ಚಿನಂತೆ ಮಾಡ್ಬೇಡ. ಮೊದ್ಲು ನಿಮ್ಮ ಅಣ್ಣ ಎಲ್ಲಿದನಂತ ಹುಡುಕು, ಆಮೇಲೆ ವೈರಿಗಳು ಅವರಾಗ ಸಿಕ್ಕೇ ಸಿಗ್ತಾರೆ. ನೀನು ಹೇಳುವ ಮಾತು ಸರಿಯಾಗಿದೆ. ದಾರಿ ಬಿಡು, ನಾನಿನ್ನು ಹೋಗುತ್ತೇನೆ. ಎಲ್ಲಿ ಹೋಗ್ತಾ ಇದ್ದೀಯಾ? ನೀನು ಎಲ್ಲಿ ಹೋಗ್ತೀಯೋ ನಾನು ಅಲ್ಲೇ ಇದ್ದೆ. ಅದು ಹೇಗೆ ಬಂದು ಸೇರಿಕೊಂಡೆ ಈ ನಿನ್ನ ನಲ್ಲನ ಹೃದಯದಲ್ಲಿ? ಈ ನಿನ್ನ ಗುಲಾಬಿ ಅಂತ ಮನಸ್ಸಿದೆಯಲ್ಲ ಗೆಳೆಯ, ಅದಕ್ಕೆ. ಹೋಗೋ ನನ್ನ ಮನಸ್ಸಿನ ಮಲ್ಲಿಗೆ, ಈ ಮನ್ಮಥನ ಮನಸ್ಸು ಕದ್ದ ನಲ್ಲಿ ನಿನ್ನ ಸುಮಧುರ ಕಂಠದಿಂದ ಒಂದು ಹಾಡನ್ನಾದರೂ ಹಾಡಬಾರದು? ಮುಂದೆ ಪತಿರಾಯರಾಗೋರು ನೀವು, ನಿಮ್ ಮಾತು ಮೀರುದುಂಟೆ. ಹಾಗೆ ಹಾ
ಹೋಗೋಣ. ಆಯ್ತು ಲತಾ. ಅವಳ ರೂಪ ಲಾವಣ್ಯ ಕಂಡು ಮಂದನಂತಾಗಿದೆ ನನ್ನ ಮನಸ್ಸು. ಹಿಂದು ಮನೆಯಲ್ಲಿ ಯಾರು ಇಲ್ಲದ ಸಮಯ ಇದೇ ಸರಿಯಾದ ಸಮಯ. ಹಚ್ಚಿ ರೇಖೆ ಚಿಕ್ಕಂದವಾಡ ದೊಡ್ಡ ಸಮಯ. ಇಂದು ನನ್ನ ಕಾಮದಾಶೆಯನ್ನು ಈಡೇರಿಸಿಕೊಳ್ಳಲು ಇದೇ ಸರಿಯಾದ ಸಮಯ. ನಂದ ಹೇ ನಂದ ಹೇಳಿ ಮಗ ಏನು ಅಂತ ಮಾವ. ಈ ಬಣ್ಣದ ಬಡಿವಾರ ನನ್ನ ಮುಂದೆ ತೋರಿಸಬೇಡ. ಈ ರಸಿಕರ ರಾಜ ನೋಡಿದಂತೆ ನೀನು ನಡೆದರೆ ಈ ಅರಮನೆಯಲ್ಲಿ ರಾಣಿಯಾಗಿ ಮೆರೆದಾಡಬಹುದು. ಹಾಗೆ ನಿಮ್ಮನ್ನ ವರದಕ್ಷಿಣೆ ಕೊಡುವುದಿದೆಯಲ್ಲ, ಅದೇನು ಕೊಡುವುದು ಬೇಕಾಗಿಲ್ಲ. ಏನಂತೀಯ? ಆಯ್ತು ಮಾವ, ನನ್ನ ಕೈಲಾದ ಮಟ್ಟಿಗೆ ನಾನು ಏನನ್ನೋದು ಹೇಳ್ತೀನಿ, ಅದನ್ನೇನು ಕೆಲಸ ಮಾಡ್ಬೇಕನ್ನೋದು ಹೇಳಿ. ಆಗುತ್ತೆ, ಖಂಡಿತ ಆಗುತ್ತೆ. ನೀನು ಮನಸ್ಸು ಮಾಡಿದ್ರೆ ನಿಜವಾಗುತ್ತೆ. ನಾನೇನ್ ಮಾಡ್ಬೇಕು ಹೇಳಿ. ನೋಡು ನಂದ, ನಾನು ಹೇಳುವ ವಿಷಯ ಬೇರಾರಿಗೂ ಗೊತ್ತಾಗಿರ್ಬಾರ್ದು. ಯಾಕೆ ನಿನ್ನನ್ನು ಜೀವಿಸಬೇಕಾಗುತ್ತದೆ? ಬಲು ಜೊತೆ. ಸರಿ ಮಗ, ನಾನು ಯಾರಿಗೂ ಹೇಳುದಿಲ್ಲ. ಹಾಗೆ ಬಾ ದಾರಿಗೆ. ನೋಡು ನಂದ, ಈ ನಿನ್ನ ಗುಲಾಬಿಯಲ್ಲಿ ಅರಳಿ ನಿಂತಿರುವ ದುಂಡಾದ ದೇಹದಲ್ಲಿ ತುಂಬಿರುವ ಮಕರಂದವನ್ನು ತುಂಬಿಯಾಗಿ ಸವಿಯಬೇಕೆನ್ನುವ ಹುಚ್ಚು ಆಶಯ. ಮಗಳಿಗೆ ಸಮಾನಳಾದ ಸೊಸೆಯನ್ನು ಸರಸಕ್ಕೆ ಕರಿತಾ ಇದ್ದೀರಲ್ಲ. ನಾಚಿಕೆ 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 ನಾಚಿಕೆ. ಈ ಕಲಿಯುಗದಲ್ಲಿ ನಾಚಿಕೆ ಅನ್ನು ಶಬ್ದವನ್ನು ಬಿಟ್ಟರೆ ಬೇಕಾದದನ್ನು ಅನುಭವಿಸಲು ಸಾಧ್ಯ. ನೋಡು ನಂದ, ಬೇಗ ಸುಮ್ಮನೆ ಹಠ ಮಾಡಿದೆ. ನನ್ನವನಾದ್ರೆ ಸರಿ, ಇಲ್ಲದಿದ್ದರೆ ಒತ್ತುಕೊಂಡು ಹೋಗಬೇಕಾಗುತ್ತದೆ. ಬರೆ ಬಾ, ನನ್ನ ಕಾಮದಾಶೆಯನ್ನು ಈಡೇರಿಸು ಬಾ. ಎಂತ ಹೊಲಸ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲವೇ ನಿಮ್ಮ ಜನ್ಮಕ್ಕೆ? ನಾಚಿಕೆ ನಾಯಿ ನೀನು,
ಸುಮ್ಮನೆ ಏಕೆ ಬಗಳುವೆಲೆ ಮಗನೇ? ನಿನ್ನ ಕೆಲಸ ನೀ ಬೇಕು, ನನ್ನ ವಿಷಯದಲ್ಲಿ ತಲೆ ಹಾಕ್ಬೇಡ. ತಲೆ ಹಾಕಿದರೆ ಏನನ್ನ ತಲೆ ತೆಗೆಯುವ ತಲೆ ಹಿಡಕ? ನೀನು ನಿಜವಾಗಿ ನಿನ್ನ ತಂದೆ ತಾಯರ ರಕ್ತಕ್ಕೆ ಬಾರನೆ ಮುಂದಕ್ಕೆ ಏಕ್ ಮಾರ್ ದೋತ್ಗಳ ಲೇಗಡ ಮಾಚ್ ಕೈಯಲ್ಲಿ ಹಿಡಿದು ಮೋಚನಂತೆ ಹರಳಗಡಲೇ ಪಡ್ಕೊಂಡಿ ನಿನ್ನ ಕೈಗೆ ಮಚ್ ಹಿಡಿಯಲು ಕೊಟ್ಟವನೇ ನಾನು. ನನ್ನ ಹೆಸರು ಕೇಳಿದರೆ ಇಡೀ ಭೂಮಣ್ಣಲ್ಲಿ ಕಡೆಗಳಲ್ಲಿ ಹೋಗುವಾಗ ನನ್ನ ಕಾಲಸ್ಥಾನದ ಮುಂದೆ ಕಿಡಿ ಕಾಡಿದರೆ ಕತ್ತರಿಸಬೇಕಾಗುತ್ತದೆ ಮಗಳೇ. ಈ ನಿನ್ನ ರೋಣ ಮುಂದವನ್ನು ಹೇ ಗೌಡ, ಅದು ಮುಂಚೆ ನನ್ನ ಮಾತು ಕೇಳು. ಇಷ್ಟು ವರ್ಷ ಹೇಳಿದಾಗೆ ಅದೆಷ್ಟೋ ಕೆಟ್ಟ ಕೆಲಸಗಳು ಮಾಡಿವೆ ನನ್ನ ಕೈಗಳು. ಇಂದು ನನ್ನ ತಂದೆ ತಾಯಿ ಸಾಕ್ಷಿಯಾಗಿ ಹೇಳುವೆ, ಕೇಳಿಸ್ಕೋ ಮಗನೇ. ಚಿಕ್ಕಂದಿನಿಂದ ಅಗಲಿದ ನನ್ನ ಅಣ್ಣಂದರನ್ನು ಹುಡುಕಿ ಒಡನಾಡಿಕೆ ನಾನೇ ಹಾಡದಿದ್ದರೆ ನನ್ನ ಹೆಸರು ಇಂದ್ರನೇ ಅಲ್ಲ. ಕೊಲೆ ಸುಲಿಗೆ ಮೋಸ, ಅನ್ಯಾಯ ಅಕ್ರಮ ಮತ್ತು ಪರಾಕ್ರಮ ಮಾಡಿದೆ ದೇಯ. ಈ ನಾಡಿನ ಏಳಿಗೆದಲ್ಲಿ ಬಡವರ ಹೆಣ್ಣು ಮಕ್ಕಳ ಮೇಲೆ ನಡೆಸುತ್ತಿರುವ ಅತ್ಯಾಚಾರವನ್ನು ತಡೆದು ಕಾಮಕರ ಕಣ್ಣು ಕತ್ತು ವರದಕ್ಷಿಣೆ ಎಂಬ ಪಿಡಿಗಾಡಿಸುವೆ ಲೇ ಗೌಡ. ಹೋಗಲೇ ಹೋಗು, ನಿನ್ನಂತ ಬಡಾಧಿಕಾರಿಗಳನ್ನ ಹಣ ಸುರಿದೆ ತಿನ್ನ ಸಾವಿರಾರು ಮಂದಿ ಬೆಳೆದು ಬರ್ತಾರೆ ಈ ನನ್ನ ಕಾಲಡಿಯಲ್ಲಿ. ಆದ್ರೂ ನಾನು ಸಾಕಿದ ನೆಂಟ ಇವತ್ತು ಹೋದ ಅಂದ್ರೆ ಏನೋ ಒಂದು ತಲೆ ಕೆಡಿಸಬೇಕಾಗುತ್ತೆ. ಎಂತ ಕೆಲಸವಾಯಿತು